ಏನ್ ಹೇಳಿದ್ದಾರೆ ಅನ್ನೋದು ನನ್ ಗಮನಿಸಿಲ್ಲ. ಬಟ್ ಬಿಜೆಪಿ ಅವರು ಸೈಲೆಂಟ್ ಆಗಿರೋದ್ರಿಂದ ಏನೇನು ವೈಲೆಂಟ್ ಇದೆಯಾ ಅಂತ. ನಮ್ಮ ವಿರೋಧ ಪಕ್ಷದವರು ಬಿಜೆಪಿಯವರು ಅವರ ಯಾವ ವಾಮ ಮಾರ್ಗದ ಪ್ರಯತ್ನವನ್ನು ಅವರು ಕೈಬಿಟ್ಟಿಲ್ಲ, ಆದರೆ ಹೇಳಿಕೆಗಳು ಮಾತ್ರ ಕೊಡ್ತಾ ಇದ್ದಾರೆ ನಾವು ಸರ್ಕಾರ ಬೀಳಿಸೋದಿಲ್ಲ ಅಂತ. ಆದರೆ ಅವರಿಗೆ ಅವರ ವರಿಷ್ಠರಿಂದ ಮತ್ತು ರಾಜ್ಯ ಮಟ್ಟದ ವರಿಷ್ಠರಲ್ಲೂ ತೀರ್ಮಾನ ಆಗಿದೆ ಏನೇ ಮಾಡಿ ಕರ್ನಾಟಕದಲ್ಲಿ ಮೈತ್ರಿ ಸರ್ಕಾರವನ್ನು ಉರುಳಿಸಬೇಕು ಅಂತ. ಕಾಣದೆ ಹೋದರೂ ಸಹ ಹಿಂದ್ಗಡೆ ಅವರು ನಿರಂತರ ಪ್ರಯತ್ನಗಳನ್ನು ಇಲ್ಲಿವರೆಗೂ ಮಾಡಿದ್ದಾರೆ, ಮುಂದೆನೂ ಮಾಡ್ತಾರೆ. ಆದರೆ ನಾವು ಎರಡೂ ಮೈತ್ರಿ ಪಕ್ಷಗಳು ಒಗ್ಗಟ್ಟಿನಿಂದ ಅದನ್ನು ಎದುರಿಸೋದಕ್ಕೆ ನಾವು ಸಜ್ಜಾಗಿದ್ದೇವೆ, ಸನ್ನದ್ಧರಾಗಿದ್ದೇವೆ. ಅವರ ಎಲ್ಲಾ ಪ್ರಯತ್ನಗಳನ್ನ ಮೀರಿ ನಿಲ್ಲುವಂತ ವಿಶ್ವಾಸ ನಾವು ಹೊಂದಿದ್ದೇವೆ. ಸರ್, ಇದು ಜಿಲ್ಲಾ ಇದಕ್ಕೆ ಪೂರಕವಾಗಿರುವ ಸ್ಥಾನ ಏನಾದರೂ ಚೇಂಜಸ್ ಆಗುವ ಅಗತ್ಯ ಇದೆ ಸರ್? ನನಗೇನು ಮಾಹಿತಿ ಇಲ್ಲ, ನಿಮ್ಗೇನಾದ್ರೂ ಇದ್ರೆ. ನಮ್ಮ ಪ್ರತಿಪಕ್ಷ ಬಿಜೆಪಿ ಅವರಿಗೆ ಅಧಿಕಾರದ ಮದ ತಲೆಗೆ ಏರಿದೆ. ಸೊ ಆ ಉನ್ಮಾದದಲ್ಲಿ ಅವರು ಅಸಭ್ಯವಾದಂಥ ಮತ್ತು ಸಾರ್ವಜನಿಕ ಜೀವನಕ್ಕೆ ಲಾಯಕ್ಕಿಲ್ಲದೆ ಇರುವಂಥ ರೀತಿ ಇವತ್ತೇ ಅಲ್ಲ ಹಿಂದಿನಿಂದನೂ ನಡ್ಕೊಂಡು ಬರ್ತಾ ಇದ್ದಾರೆ. ಚುನಾವಣೆಯಲ್ಲಿ ಗೆಲ್ತಾ ಇದ್ದೇವೆ ಅನ್ನೋ ಒಂದೇ ಕಾರಣಕ್ಕೆ ಈ ರೀತಿಯಾಗಿ ಅಸಭ್ಯವಾಗಿ ನಡ್ಕೊಳ್ತಕ್ಕಂಥದ್ದನ್ನು ಜನ ಯಾವತ್ತಿಗೂ ಸಹ ಅದನ್ನು ಮನ್ನಿಸುವುದಿಲ್ಲ ಅನ್ನೋದನ್ನು ಅವರು ಅರ್ಥ ಮಾಡ್ಕೋಬೇಕು. ಅವರು ಇದು ಮೊದಲನೇ ಬಾರಿ ಅಲ್ಲ, ಬಿಜೆಪಿಯವರು ಕೈ ಮುರಿತೀವಿ, ಕಾಲು ಮುರಿತೀವಿ, ನಾಲ್ಗೆ ಸೀಳ್ತೀವಿ ಈ ರೀತಿಯಾದಂಥ ಮಾತುಗಳನ್ನು ಮೊದಲಿನಿಂದಲೂ ಹೇಳ್ಕೊಂಡು ಬಂದಿದ್ದಾರೆ. ಅವರ ನಿಜವಾದ ಸಂಸ್ಕೃತಿ ಏನು ಅನ್ನೋದು ಅದರಿಂದಲೇ ಗೊತ್ತಾಗುತ್ತೆ. ಶ್ರೀಮತಿ ನಮ್ಮ ಕುಮಾರಿ ಶೋಭಾ ಕರಂದ್ಲಾಜೆಯವರು ಸಹ ಅದಕ್ಕೆ ಏನು ವ್ಯತಿರಿಕ್ತ ಅಲ್ಲ. ಸೊ ಅವರು ಅದೇ ಸ್ವಭಾವದವರು ಅನ್ನೋದನ್ನು ಅವರ ಮಾತಿನಿಂದಾನೇ ತೋರಿಸ್ಕೊಟ್ಟಿದ್ದಾರೆ. ಆಮೇಲೆ ಅಷ್ಟಕ್ಕೂ ಊಹಾಪೋಹಗಳು ಆ ರೀತಿಯ ಯಾವುದೇ ಬೆಳವಣಿಗೆ ಇಲ್ಲ. ಮಾಮೂಲಿ ಅದರಲ್ಲಿ ಏನು ಅದಕ್ಕೆ ವಿಶೇಷ ಅರ್ಥ ಕಲ್ಪಿಸುವಂತ ಅವಶ್ಯಕತೆ ಇಲ್ಲ, ಅದು ಸ್ವಾಭಾವಿಕ. ಪಕ್ಷೇತರರಿಗೆ ಸಚಿವ ಸ್ಥಾನ ಕೊಡುವಂಥದ್ದು ಇಲ್ಲ ಇಲ್ಲ. ಎಲ್ಲ ಪಕ್ಷದ ವರಿಷ್ಠರು ಸತತ ನಾಲ್ಕಾರು ಸರಣಿ ಸಭೆಗಳನ್ನ ಮಾಡಿ ಎಲ್ಲ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿನೇ ಈ ಪಕ್ಷೇತರರನ್ನ ಸಚಿವರನ್ನಾಗಿ ಸೇರ್ಪಡೆ ಮಾಡುವಂತಹದ್ದು. ಅದು ಒಂದು ರೀತಿಯಲ್ಲಿ ಪಕ್ಷದ ವರಿಷ್ಠರ ಹಂತದಲ್ಲಿ ಸರ್ವಸಮ್ಮತವಾದಂತಹ ತೀರ್ಮಾನ ಅದು. ಹಾಗಾಗಿ ಅದರಲ್ಲಿ ಯಾರೂ ಸಹ ನಮ್ಮ ವರಿಷ್ಠರಲ್ಲಿ ಈ ವಿಚಾರದಲ್ಲಿ ಯಾರೂ ಸಹ ಭಿನ್ನಮತ ಇಲ್ಲ. ಇನ್ನು ಯಾರು ಮಂತ್ರಿಗಳಾಗಬೇಕು ಅಂತ ಆಸಕ್ತಿ ಇರೋರಿಗೆ ಸ್ವಾಭಾವಿಕವಾಗಿ ಕೆಲವರಿಗೆ ಅವಕಾಶ ಸಿಗದೆ ಹೋದಾಗ ನಿರಾಸೆ ಆಗಿರಬಹುದು. ಆದರೆ ಅದು ಮುಂದಿನ ದಿನಗಳಲ್ಲಿ ಸಂಪುಟವನ್ನು ನಾವು ಮತ್ತೆ ರಿವ್ಯಾಂಪ್ ಮಾಡುವಂತಹ ಸಂದರ್ಭಗಳು ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದೆ. ನೀವು ಕೂಡ ನಾನು ಸಚಿವ ಸ್ಥಾನವನ್ನು ಕೊಡ್ತೀನಿ ಅಂತ ಬಿಟ್ಕೊಡ್ತೀನಿ ಅಂತ ಹೇಳಿದ್ವಿ ಸರ್. ನೋಡಿ, ನಾವು ಎಲ್ಲರೂ ಸಹ ಪಕ್ಷದ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ. ಇವಾಗ ತೀರ್ಮಾನ ಮಾಡಿರೋದು ಖಾಲಿ ಇರುವಂತಹ ಸ್ಥಾನಗಳನ್ನ ಭರ್ತಿ ಮಾಡೋಣ ಅಂತ ತೀರ್ಮಾನ ಮಾಡಿದ್ದಾರೆ. ಸದ್ಯಕ್ಕೆ ಅಷ್ಟಾಗಿದೆ. ಸೊ ಸಂಪುಟ ಪುನರ್ರಚನೆ ಬಂದಾಗ ನಮ್ಮ ಪಕ್ಷದ ವರಿಷ್ಠರಿಗೆ ನಮ್ಮ ಪಕ್ಷದ ಎಲ್ಲ ಸಚಿವರು ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಪುನರ್ರಚನೆ ಮಾಡುವಾಗ ಪಕ್ಷ ರಾಜ್ಯದ ಸರ್ಕಾರದ ಹಿತದೃಷ್ಟಿಯಿಂದ ತಾವು ಏನೇ ತೀರ್ಮಾನ ತಗೊಂಡ್ರು ಅದಕ್ಕೆ ನಮ್ಮದು ಸಹಮತ ಇದೆ ಅನ್ನುವಂಥದ್ದು. ಬರೀ ನಾನೊಬ್ಬನೇ ಅಲ್ಲ, ಇತರ ಸಚಿವರು ಸಹ ಪಕ್ಷದ ವರಿಷ್ಠರಿಗೆ ಸಹಮತವನ್ನು ಸೂಚಿಸಿದ್ದಾರೆ. ಸೊ ಅದು ಅವಶ್ಯಕತೆ ಬಂದಾಗ ಪುನರ್ರಚನೆ ಮಾಡುವಂತಹ ಸಂದರ್ಭದಲ್ಲಿ ಖಂಡಿತವಾಗಿ ನಾವೆಲ್ಲರೂ ಪಕ್ಷದ ವರಿಷ್ಠರಿಗೆ ಸಹಕಾರ ಕೊಡ್ತೇವೆ. ಇವತ್ತು ತೀರ್ಮಾನ ಆಗಿರೋದು ಕಳೆದ ಒಂದು ತಿಂಗಳಲ್ಲಿ ಸದ್ಯಕ್ಕೆ ಖಾಲಿ ಇರುವ ಹುದ್ದೆಗಳನ್ನ ಭರ್ತಿ ಮಾಡೋಣ, ಮುಂದೆ ಸಮಯ ನೋಡಿಕೊಂಡು ಪುನರ್ರಚನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.